ಕೆಜಿಎಫ್ ಟು ಅಪ್ಡೇಟ್ಗಾಗಿ ಜನ ವರ್ಲ್ಡ್ ವೈಡ್ ವೇಟ್ ಮಾಡ್ತಾ ಇದ್ರು. ಅಂತೂ ಇಂದು ಕೆಜಿಎಫ್ ಟು ಟೀಮಿಂದ ಇವತ್ತು ಅಪ್ಡೇಟ್ ಬಂದೇ ಬಿಡ್ತು. ಅಪ್ಡೇಟ್ ನೋಡಿ ಫ್ಯಾನ್ಸ್ ಎಲ್ಲ ಸಿಕ್ಕಾಪಡೆ ಖುಷಿಯಾಗಿದ್ದಾರೆ. ಇದೇ March 27 6:30 ಕೆಜಿಎಫ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗುತ್ತೆ. ಕೆಜಿಎಫ್ ಟೀಮಿಂದ ಲಾಸ್ಟ್ ಬಿಗ್ ಅಪ್ಡೇಟ್ ಬಂದಿದ್ದು ಕೆಜಿಎಫ್ ಟೂ ನ ಟೀಸರ್. ಟೀಸರ್ ರಿಲೀಸು ಧೂಳ್ ಎಪ್ಸಿ ವರ್ಲ್ಡ್ ವೈಡ್ ರೆಕಾರ್ಡ್ ಮಾಡಿದ್ದು ನಮ್ಗೆಲ್ಲ ಗೊತ್ತೇ ಇದೆ. 241 million ವ್ಯೂಸ್ಗಳನ್ನ ಪಡ್ಕೊಂಡು ಮುಂದೆ ನುಗ್ತಾ ಇರುವಂತಹ ಟೀಸರ್ ಕ್ರಿಯೇಟ್ ಮಾಡಿದ್ದ ಹವಾ ಇನ್ನು ಕಣ್ಮುಂದೆನೆ ಇದೆ. ಹೀಗೆ ಟ್ರೈಲರ್ ಬರ್ತಾ ಇದೆ, ಅದಿನ್ನೆಷ್ಟು ಧೂಳು ಎಪ್ಸುತ್ತೋ ವೆಯ್ಟ್ ಮಾಡಿ ನೋಡ್ಲೇಬೇಕು. ಕೆಜಿಎಫ್ ಟೂ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ. ಟೀಸರ್ಗೆ ಇಂಗ್ಲಿಷ್ ವಾಯ್ಸ್ ಓವರ್ ಹಾಕಿ ಎಲ್ಲ ಲ್ಯಾಂಗ್ವೇಜ್ಗೂ ಸೇರಿ ಒಂದೇ ಟೀಸರ್ ಬಿಟ್ಟಿದ್ರು. ಅದಕ್ಕೆ ಟೀಸರ್ ವ್ಯೂಸು ವರ್ಲ್ಡ್ ರೆಕಾರ್ಡ್ ಮಾಡಿತ್ತು. ಈಗ ಟ್ರೈಲರ್ನ ಆಯಾ ಲ್ಯಾಂಗ್ವೇಜ್ಗಳಲ್ಲೇ ಬಿಡ್ತಾರಾ ಅಥವಾ ಮುಂಚೆ ಥರನೇ ಒಂದೇ ಟ್ರೈಲರ್ ಬಿಡ್ತಾರಾ ಅನ್ನೋದನ್ನ March 27 ವೆಯ್ಟ್ ಮಾಡಿ ನೋಡಬೇಕು. ಆ್ಯಕ್ಚುಲಿ ಫಿಲಮ್ ಟೀಮು ಒಂದು ಆಡಿಯನ್ಸ್ ಪೋಲ್ ಮಾಡಿದ್ರು, ನಿಮಗೆ ಟ್ರೈಲರ್ ಬೇಕಾ ಸಾಂಗ್ ಬೇಕಾ ಅಂತ. ಮೋಸ್ಟ್ ಆಫ್ ದ ಆಡಿಯನ್ಸ್ ಟ್ರೈಲರ್ ಬೇಕು ಅಂತ ವೋಟ್ ಮಾಡಿದ್ರು. ಸೊ ಆಡಿಯನ್ಸ್ ಏನು ಕೇಳಿದ್ರೋ ಅದನ್ನು ಕೆಜಿಎಫ್ ಟು ಟೀಮು ಕೊಡ್ತಾ ಇದೆ. ಟ್ರೈಲರ್ನಲ್ಲಿ ಏನೆಲ್ಲ ಇರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಆಡಿಯನ್ಸ್ಗೆ ಹೆಚ್ಚಾಗ್ತಾ ಇದೆ. ರಾಕಿ ಬಾಯ್ ಒಂದು ಸಾಮ್ರಾಜ್ಯದ ಸಾಮ್ರಾಟನಾಗಿ ಹೇಗೆ ಕಾಣಿಸ್ಕೋತಾರೆ, ಅಧೀರಣ ಲುಕ್ ಹೇಗಿರುತ್ತೆ, ಕೆಜಿಎಫ್ ಟು ಮ್ಯಾಸಿವ್ ಸೆಟ್ಸ್ನ ಯಾವ ಕಣ್ಣು ತುಂಬ್ಕೋತೀವೋ ಅಂತ ಆಡಿಯನ್ಸ್ ವೆಯ್ಟ್ ಮಾಡೋ ಹಾಗೆ ಮಾಡಿದೆ ಇವತ್ತಿನ ಅಪ್ಡೇಟ್. ಈ ಟ್ರೈಲರ್ ಜೊತೆಗೆ ರಿಲೀಸ್ ಡೇಟ್ April 14 ಅನ್ನೋದನ್ನು ಕನ್ಫರ್ಮ್ ಮಾಡಿದ್ದಾರೆ. ಇದಕ್ಕೂ ಮುಂಚೆನೆ ರಿಲೀಸ್ ಡೇಟ್ ಕನ್ಫರ್ಮ್ ಮಾಡಿದ್ರು, ಅದೇನು ಹೊಸ ಅಪ್ಡೇಟ್ ಅಲ್ಲ. ಸಿನಿಮಾ April 14 ರಿಲೀಸ್ ಆಗ್ತಾ ಇದೆ, ಟ್ರೈಲರ್ ರಿಲೀಸ್ ಆಗ್ತಾ ಇರೋದು March 27. ಅದಾದ್ಮೇಲೆ ಸಿನಿಮಾ ರಿಲೀಸ್ ಆಗೋದಕ್ಕೆ ಹಾರ್ಡ್ಲಿ 14-17 ಟೈಮ್ ಇದೆ. ಈ ಗ್ಯಾಪಲ್ಲಿ ಸಾಂಗ್ಸ್ನ ಯಾವಾಗ ಬಿಡ್ತಾರೆ ಅನ್ನೋದು ಗೊತ್ತಿಲ್ಲ. ಸಿನಿಮಾದಲ್ಲಿ ತುಂಬ ಸಾಂಗ್ಸ್ ಏನಿಲ್ಲ ಅಂದರೂ ಒಂದು ಎಂಟ್ರಿ ಸಾಂಗು, ಒಂದು ಐಟಮ್ ಸಾಂಗ್ ಜೊತೆಗೆ ಮತ್ತೊಂದಷ್ಟು ಸಾಂಗ್ಸ್ ಅಂತೂ ಇದ್ದೇ ಇರ್ತವೆ. ಅದನ್ನೆಲ್ಲ ಯಾವಾಗ ರಿಲೀಸ್ ಮಾಡ್ತಾರೆ, ಒಂದಾದರೂ ವಿಡಿಯೋ ಸಾಂಗ್ ರಿಲೀಸ್ ಮಾಡ್ತಾರಾ ಇಲ್ವಾ ಅನ್ನೋದು ಇನ್ನು ನಮಗೆ ಗೊತ್ತಿಲ್ಲ. ಕೆಜಿಎಫ್ ಟೂಗೆ ವರ್ಲ್ಡ್ ವೈಡ್ ಹವಾ ಇದೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಕೆಜಿಎಫ್ ಇಸ್ ಎ ಬ್ರ್ಯಾಂಡ್ ನೌ. ತ್ರಿಬುಲಾ ಸಿನಿಮಾ ಇದೇ March 25 ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾ ಸುಮಾರು 12,000-13,000 ಸ್ಕ್ರೀನ್ಗಳಲ್ಲಿ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾ ಜೊತೆಗೆ ಕೆಜಿಎಫ್ ಟು ಟ್ರೈಲರ್ ಏನಾದರೂ ಬರ್ಬೋದಾ ಅಂತ ನ್ಯೂಸ್ ಇತ್ತು. ಕೆಜಿಎಫ್ಗೆ ಅದರದೇ ಆದ ಬ್ರ್ಯಾಂಡ್ ಕ್ರಿಯೇಟ್ ಆಗಿರೋದ್ರಿಂದ ತ್ರಿಬುಲಾ ಜೊತೆನೇ ಬರಬೇಕು ಅಂತ ಏನಿಲ್ಲ. March 17 ಜೇಮ್ಸ್ ಹಾಗೂ March 25 ತ್ರಿಬುಲಾ ಇರೋದ್ರಿಂದ ಆ ಸಿನಿಮಾಗಳ ಮಧ್ಯೆ ಪ್ರಮೋಷನ್ಸ್ ಮರ್ಜ್ ಆಗ್ಬೋದು ಅಂತ ಏನಾದರೂ March 25 ಮೇಲೆ ಪ್ರಮೋಷನ್ಸ್ ಮಾಡ್ತಾ ಇರ್ಬೋದು. ಕೆಜಿಎಫ್ ಟೂಗೆ ಇರುವಂತಹ ಬಸ್ಗೆ ಪ್ರಮೋಷನ್ಸೇ ಬೇಕಿಲ್ಲ ಅಂತ ಅನಿಸಿದ್ರು ಕೂಡ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇರುವಂತಹ ಪ್ರಮೋಷನ್ಸ್ ನೋಡಿದ್ರೆ ಎಂಥ ದೊಡ್ಡ ಸಿನಿಮಾಗೆ ಆದರೂ ಪ್ರಮೋಷನ್ಸ್ ಬೇಕು ಅಂತ ಅನಿಸುತ್ತೆ. ಅದರಲ್ಲೂ ಒಂದಾದ್ಮೇಲೆ ಒಂದು ಸಾಂಗ್ಸ್ ರಿಲೀಸ್ ಮಾಡೋದು, ದೊಡ್ಡ ಮಟ್ಟದಲ್ಲಿ ಪ್ರೀ ರಿಲೀಸ್ ಈವೆಂಟ್ ಅಥವಾ ಆಡಿಯೋ ಲಾಂಚ್ ಮಾಡೋದು, ಈ ಥರ ಪ್ರಮೋಷನ್ಸ್ಗಳನ್ನು ಯೂಶ್ವಲಿ ಮಾಡ್ತಾರೆ. ಕೆಜಿಎಫ್ ಟೂ ಕೂಡ ಟ್ರೈಲರ್ ಲಾಂಚ್ ಇವೆಂಟ್ ಮಾಡ್ಬೋದು. ಆದರೆ KGF 1 ಟೈಮಲ್ಲಿ ಸಿನಿಮಾ ರಿಲೀಸ್ಗೂ ಮುಂಚೆ ಯಶ್ ಮತ್ತು ಟೀಮ್ ದೇಶದಾದ್ಯಂತ ಓಡಾಡಿಕೊಂಡು ಪ್ರಮೋಷನ್ ಮಾಡಿದರು. ಈ ಸರಿ ಯಾಕೋ ಪ್ರಮೋಷನ್ ಕಮ್ಮಿ ಆಯಿತು ಅಂತ ನಮ್ಗನ್ಸಿದ್ರು ಕೂಡ ಅಷ್ಟು ದೊಡ್ಡ ಸಿನಿಮಾ ಮಾಡ್ತಾ ಇರುವಂತಹ KGF ಟೀಮ್ ಇದನ್ನೆಲ್ಲ ಯೋಚನೆ ಮಾಡಿರಲ್ವಾ. ಇದುವರೆಗೂ ಟೀಸರ್ ಮಾತ್ರ ಬಿಟ್ಟಿರೋದ್ರಿಂದ ಫ್ಯಾನ್ಸ್ಗೆ ಸ್ವಲ್ಪ ಬೇಜಾರಾಗಿದೆ. KGF ಅಪ್ಡೇಟ್ಸ್ಗೆ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇರೋದ್ರಿಂದ ಇನ್ನಷ್ಟು ಅಪ್ಡೇಟ್ಸ್ನ KGF ಟೀಮ್ ಕೊಟ್ಟರೆ ಚೆನ್ನಾಗಿರುತ್ತೆ. ಆಮೇಲೆ ಹಾಲಿವುಡ್ ಅಥವಾ ದುಬೈಯಲ್ಲಿ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ನಡೆಯುತ್ತೆ ಅಂತಲೂ ಸುದ್ದಿ ಇದೆ. ಇದು ದೊಡ್ಡ ಮಟ್ಟದಲ್ಲಿ ಆದರೆ ಒಳ್ಳೆ ಬಸ್ ಕ್ರಿಯೇಟ್ ಆಗುತ್ತೆ. ಒಟ್ಟಿನಲ್ಲಿ KGF 2 ಸಿನಿಮಾ ಬಂದು KFI ನ ಪ್ರೈಡ್ ಅಂತ ಹೇಳಬೇಕು. ಇದು ಹೆಚ್ಚು ಹೆಚ್ಚು ಜನರನ್ನ ತಲುಪಲಿ, ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡಲಿ, ಪರಭಾಷೆ ಸಿನಿಮಾಗಳಿಗೆ ಸೆಡ್ ಹೊಡೆದು ನಿಲ್ಲಿ ಅನ್ನೋದು ನಮ್ಮ ಆಶಯ. ನಾವು ಮೇಲ್ ಹೇಳಿರೋದೆಲ್ಲ KGF 2 ಮಾಡೇ ಮಾಡುತ್ತೆ ಅನ್ನೋ ಹೋಪ್ ಕೂಡ ನಮಗಿದೆ. KGF 2 ರಿಲೀಸ್ ಆದಾಗ ಮತ್ತೆ ಸಿಗೋಣ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ಜೊತೆಗೆ ಮತ್ತೆ ಬರ್ತೀವಿ. ಈ ಕಂಟೆಂಟ್ ಬರ್ತಿರೋದು ವಿನೋದ್ ಎನ್ ಕುಮಾರ್, ಹಾಗೆ ಅದಕ್ಕೆ ಧ್ವನಿಯಾಗಿರೋದು ನಾನು ಮನು, ಸೈನಿಂಗ್ ಆಫ್.